ನಮ್ಮಲ್ಲಿರುವ ಅವರೆಲ್ಲ ಕ್ಷೇಮವಾಗಿರಬೇಕು ಎಂಬ ಕಾರಣಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅಷ್ಟನ್ನು ಅಚ್ಚುಕಟ್ಟಾಗಿ ಮಾಡಿಸುತ್ತೇನೆ. ಮಾತ್ರವಲ್ಲ, ಪ್ರಪಂಚದಲ್ಲಿ ಬೇರೆಡೆಗೆ ಉಳಿದ ನಮ್ಮ ಸ್ವಜಾತಿಯವರು ಕ್ಷೇಮದಿಂದಲೇ ಇರಲಿ ಅಂತ ಹಾರೈಸ್ತಾ ಇದ್ದೇನೆ. ಆರಾಧ್ಯ ದೇವ ಶಂಭುವಿನಲ್ಲಿ ಕ್ರಮದಂತೆ ಓಲಗಸ್ಥನಾದೆ. ವಿಶೇಷ ಸುದ್ದಿಯನ್ನ ಕೇಳಿದೆ. ನಮ್ಮವನೇ ಆದವ ದಂಡಕಾರಣ್ಯ ವಾಸಿ ಹರಾಸುರ ನನ್ನನ್ನು ಕಾಣಲಿಕ್ಕೆ ಬಂದಿದ್ದಾನೆ ಅಂತ. ತಡ ಇಲ್ಲ, ಯಾರಲ್ಲಿ ಅವನನ್ನು ಗೌರವ ಪೂರ್ವಕವಾಗಿ ಸಭೆಗೆ ಕಳುಹಿಸಿಕೊಡಿ.
ಹರ್ಷ ಚಿತ್ತನಾದವನ. ಖರಾಸುರ ನೀನು ಜೊತೆಯಲ್ಲಿ ನಿನ್ನ ಜೊತೆ ಇದ್ದ ಎಲ್ಲವನು ಕ್ಷೇಮವಾಗಿದ್ದಾರೆ. ನಿಮ್ಮಂಥವರ ಹಿರಿಯರ ಆಶೀರ್ವಾದದ ಹಿರಿಮೆಯೋ ಎಂಬಂತೆ ಅಧಿದೇವನ ಪೂರ್ಣಾನುಗ್ರಹದ ಪ್ರಭಾವದಿಂದ ಸರ್ವರೂ ಶುಚಿಗಳು ಆನಂದದಿಂದ ಇದ್ದಾರೆ. ಒಳ್ಳೆಯದು. ಅಲ್ಲಿ ಒಬ್ಬಿಬ್ಬರು ಇದ್ದದ್ದಲ್ಲ, ನಿನ್ನ ಜೊತೆಯಲ್ಲಿ ದೂಷಣ ತ್ರಿಶಿರನೆಂಬ ದೈತ್ಯ ನಾಯಕರು ಮತ್ತೆ 14,000 ಜನ ರಕ್ಕಸರು ಅವಳೊಬ್ಬಳು ಇದ್ದಾಳೆ. ಖಂಡಕಾರಣ್ಯದಲ್ಲಿ ಬರೀ ನೀವೇ ಮನಸ್ಸು ಮಾಡಿ ಅಲ್ಲಿ ಹೋಗಿದ್ದದ್ದಲ್ಲ, ನಮ್ಮ ಅಳಿಯ ರಾವಣೇಶ್ವರ ಅವನ ಆಣತಿ ನಿಮಗೆ ಖಂಡಕಾರಣ್ಯದ ಗಡಿ ಪ್ರದೇಶದಲ್ಲಿ ನೆಲೆವಾಸಿಗಳಾಗಿರ್ಬೇಕು ಅಂತ. ಅಲ್ಲಿದ್ದವರೆಲ್ಲ ಕ್ಷೇಮವಾಗಿದ್ದಾರಷ್ಟೇ, ಸರ್ವರೂ ಕ್ಷೇಮಿಗಳು. ಒಳ್ಳೇದು. ಇನ್ನೂ ಕೇಳಬೇಕಾದ ವಿಷಯ, ಕನಕ ಲಂಕೆಯಲ್ಲಿರುವವರು ನಮ್ಮ ಅಳಿಯ ರಾವಣೇಶ್ವರ ಅವ ಹೇಗೆ? ಅವ ಆರೋಗ್ಯವಂತನಾಗಿಯೇ ಇದ್ದಾನೆ. ನನ್ನ ಮಗಳು ಅಯ್ಯೋ ಮಂಡೋದರಿ, ಹೆಣ್ಣು ಹೇಗೆ ಬದುಕಬೇಕು ಅನ್ನುವುದು ಸಮಸ್ತ ಪ್ರಪಂಚದ ಹೆಣ್ಣುಗಳಿಗೆ ಆದರ್ಶಪ್ರಾಯವಾಗಿಯೇ ಬೆಳಗ್ತಾ ಇದ್ದಾನೆ. ಆನಂದ ಮತ್ತಿಗೆ ಮತ್ತೊಂದು ಹೆಮ್ಮೆಯ ಸಂಗತಿ, ನನ್ನ ಮಗಳ ಮಗ ಹೆಸರಿಂದ ಮೇಘನಾದ, ಸಾಹಸದಿಂದ ಇಂದ್ರಜಿತ್ತು ಇಂದ್ರಜಿತ್ತು ಅನ್ನಿಸಿಕೊಂಡಿದ್ದಾರೆ ಅಂತ ಕೇಳಿ ತಿಳಿದೆ. ಹೌದೌದು. ದಿನದಿಂದ ದಿನಕ್ಕೆ ಪ್ರವರ್ಧಮಾನನಾಗುತ್ತ ಕೀರ್ತಿಯ ಶಿಖರವನ್ನೇರುತ್ತಿರುವ ನನ್ನ ಮೊಮ್ಮಗ ಇಂದ್ರಜಿತ್ತು ಹೇಗಿದ್ದಾನೆ ಈಗ? ಅಯ್ಯೋ ಅವ ಬಹಳ ಸಂತೋಷದಲ್ಲಿ ಕಾಣುವವರ ಕಣ್ಮನವನ್ನ ರಂಜಿಸುತ್ತಿದ್ದಾನೆ. ಆ ನನ್ನ ಅಣ್ಣನ ಮಗನ ವಿಷಯ ಹೇಳುವಾಗ ಕುಳಿತು ಹೇಳುವುದು ಸರಿಯಲ್ಲ ಅಂತ ಎದ್ದು ನಿಂತು ಬಿಟ್ಟೆ. ನಮ್ಮವರೆಲ್ಲವರು ಹೆಮ್ಮೆ ಪಡಬೇಕಾದ ಸಂಗತಿ. ಹೌದು. ನಮ್ಮ ಜಾತಿಯಲ್ಲಿ ಹುಟ್ಟಿ ಕಣ್ಣು ಬಿಟ್ಟ ಮರುಕ್ಷಣ ಸ್ವರ್ಗವನ್ನು ಸೂರಗೊಳ್ಳಬೇಕು, ದೇವರಾಜನೇರುವ ಪೀಠವನ್ನು ತಾವು ಏರಬೇಕು ಅಂತ ಬಯಸುವುದು ಸ್ವಾಭಾವಿಕ. ವಯಸ್ಸಿನವರ ಕೈಲೆಲ್ಲ ಆಗಲಿಲ್ಲ. ನನ್ನ ಮೊಮ್ಮಗ ಎಳ ವಯಸ್ಸಿನಲ್ಲಿ ಆ ದೇವರಾಜನನ್ನ ಸೆರೆ ಹಿಡಿದು ತರದರನ್ನ ಕಾಲಿಗೆ ಕಡಿದ. ಹೌದು. ಇದನ್ನು ಕೇಳಿ ಹೊಟ್ಟೆ ತುಂಬಿತ್ತು ನನಗೆ. ಅಯ್ಯೋ ಬಹಳ ಚಂದವಾಗಿ ಎಲ್ಲವರೂ ಕ್ಷೇಮವಾಗಿದ್ದಾರೆ ಎಂಬಲ್ಲಿಗೆ ಸಂತೋಷ. ಮತ್ತೆ ನಿನ್ನ ವಿಷಯ ಆಲೋಚನೆ ಮಾಡಿದ್ರೆ, ನೀನು ಹೀಗೆ ವ್ರತ ಕಾಲಹರಣಕ್ಕಾಗಿ ತಿರುಗಾಟಕ್ಕೆ ಹೊರಡುವ ನಿನ್ನ ಸ್ವಭಾವ ನನಗೆ ಗೊತ್ತುಂಟು. ಕಾಯಕವೇ ಕೈಲಾಸ ಎಂಬಷ್ಟರ ಮಟ್ಟಿಗೆ ನಿಷ್ಠಾವಂತನಾಗಿ ದಂಡಕಾರಣ್ಯದಲ್ಲಿರಬೇಕಾದ ನೀನ್ ಪಾತಾಳದವರೆಗೆ ಬಂದಿದ್ದಿ ಅಂತ ಆದ್ರೆ ನನ್ನಲ್ಲಿ ಏನೋ ಕಾರ್ಯಬಾಹುಳಿ ಇರಬೇಕು ಎಂಬುದು ನನ್ನ ತರ್ಕ. ಆದ್ದರಿಂದ ನಮ್ಮಿಂದ ನಿನಗೆ ಏನಾಗ್ಬೇಕಯ್ಯ ಹೇಳ. ಅಳುಪು ಅನುಮಾನ ನೀನೇನು ತಳಮಳಿಸಬೇಕಾದದ್ದಿಲ್ವಾ? ಇಷ್ಟು ಧೈರ್ಯ ಕೊಟ್ಟು
ಅದನ್ನ ತಿದ್ದಿ ಸರಿಪಡಿಸಿಕೊಳ್ಳಬೇಕು ಅಂತ ಕೇಳ್ತೇನೆ. ಆ ಪ್ರಮೇಯವೇ ಬರ್ಲಿಕ್ಕಿಲ್ಲ. ಮುಂದರಿಸಿ ಮಾವಯ್ಯ, ದಂಡಕಾರಣ್ಯದಲ್ಲಿ ನಮ್ಮ ಅಣ್ಣನ ಆಜ್ಞೆಗೆ ಬದ್ಧನಾಗಿ ಕ್ರಮ ತಪ್ಪದೆ ವ್ಯವಹರಿಸುತ್ತಿದ್ದ ಒಂದು ಸಮಯ, ನನ್ನ ಪತ್ನಿ ಕುಂಭಮುಖಿ ಆಕೆ ಬಿಹಾರಕ್ಕೆ ಹೊರಡೋಣ ಅಂತ ನನ್ನಲ್ಲಿ ಕೇಳಿಕೊಂಡು, ಕಾರ್ಯದ ಒತ್ತಡ ನನಗಿದ್ದುದರಿಂದ ನಿನ್ನೊಟ್ಟಿಗೆ ವಿಹರಿಸುವುದಕ್ಕೆ ಬರಲು ಸಾಧ್ಯ ಇಲ್ಲ ಅಂತ ಹೇಳಿದೆ. ನನ್ನ ಮಾತಿನ ಸತ್ಯತೆಯನ್ನು ತಿಳಿದ ಆಕೆ ಒಪ್ಪಿದಳು. ಸಖಿಯರನ್ನ ಸೇರಿ ಕ್ರೀಡೆಗೆ ಹೋಗುವಂತ ಕಳಿಸಿಕೊಟ್ಟೆ. ಹೋಗುವ ದಾರಿಯ ಮಧ್ಯ ಇದ್ದಾಳಲ್ಲ ನಮ್ಮೆಲ್ಲರಿಗೂ ತಂಗಿ ಅಂತ ಅನಿಸಿಕೊಂಡವಳು ಮನೆ ಹಾಡಿ, ಅವಳು ಸುದ್ದಿಯಾ? ಅವಳ ಸುದ್ದಿ ಹೇಳಿದ್ರೆ ಹೇಳಿದವಳ ಬಾಯಿ ಹೊಲಸು, ಕೇಳಿದವರ ಕಿವಿಯೂ ಹೊಲಸು. ನಮಗೂ ಅಷ್ಟಕ್ಕಷ್ಟೇ. ಹಾಗಂತ ಅಗತ್ಯಕ್ಕೆ ಬೇಕಾಗಿ ಹೇಳದೇ ಇದ್ರೆ ಉಪಾಯ ಇಲ್ಲ. ಅಂದ್ರೆ ಅವಳದ್ದು ಏನು ಕೈವಾಡ? ಅವಳು ಕುಂಭಮುಖಿಯನ್ನ ಸಂಧಿಸಿ ಅತ್ತಿಗೆ ನೀನು ಹೊರಟಲ್ಲಿಗೆ ತಾನು ಬರ್ತೇನೆ ಅಂತ ಹಠ ಹಿಡಿದು ಕೇಳಿದ್ಲು. ನನ್ನ ಪತ್ನಿ ಕುಂಭಮುಖಿ, ಅವಳು ಯಾರನ್ನು ನೋಡಿದ್ರು ಯಾರೇ ಸಿಗಲಿ ಅವರಿಗೆ, ತನ್ನ ಹಾಗೆ ಎಲ್ಲವರು ಒಳ್ಳೆಯವರು ಅಂತ ತಿಳ್ಕೊಳ್ಳುವ ಒಂದು ಮುಕ್ತತೆಯ ಸ್ವಭಾವದ ಇವಳ ಮಾತಿಗೆ ವಿಮರ್ಶೆ ಮಾಡದೆ ತರ್ಕ ಮಾಡದೆ ಬಾ ಹೋಗೋಣ ಅಂತ ಕರ್ಕೊಂಡು ಹೋದ್ಲಂತೆ. ಹೋಗ್ತಾ ಹೋಗ್ತಾ ಇರುವಾಗ ಮಧ್ಯ ದಾರಿಯಲ್ಲಿಯೇ ಇವಳು ಕೈ ಕೊಟ್ಟು ಅಂದ್ರೆ ಇವಳು ಒಟ್ಟಿಗೆ ಇರ್ಲಿಲ್ಲ, ಅವಳ ಜೊತೆ ಇರ್ಲಿಲ್ಲ. ಇಲ್ಲ, ಅವಳು ಸ್ವೇಚ್ಛೆಯಿಂದ ಎಲ್ಲರಿಗೂ ತಿರುಗಾಡ್ತಾ ಇದ್ದವಳು. ದಂಡಕಾರಣ್ಯ ಏನು ಅವಳಿಗೆ ಹೊಸ್ತಲ್ಲ, ಎಲ್ಲಿಗೆ ಹೋದ್ರು ಬರ್ತಾಳೆ, ತಿರುಗಿ ಬರ್ತಾಳೆ ಅಂತ ಅವಳು ಧೈರ್ಯ ತಾಳಿ ಸುಮ್ಮನೆ ಇವಳು ಕ್ರೀಡಿಸ್ತಾ ಉಳಿದ್ಲು ಉಳಿದ ಸಖಿಯರೊಟ್ಟಿಗೆ. ಈ ಮಧ್ಯ ಯಾರೋ ಕೂಗಿದ ಹಾಗೆ ಆ ಕಾಡು ಪ್ರದೇಶದಲ್ಲಿ ಒಂದು ಧ್ವನಿ ನನ್ನ ಹೆಂಡತಿಗೆ ಕೇಳಿಸಿತಂತೆ. ಇವಳು ಪರಮ ಸಾಧ್ವಿ ಮತ್ತಷ್ಟೇ ಕರುಣಾಮಯಿ, ಯಾರೋ ಕೂಗ್ತಾರಲ್ಲ ಏನಿರಬಹುದು ರಹಸ್ಯ, ಹೋಗಿ ತಿಳಿಯೋಣ ಅಂತ ಅಲ್ಲಿಗೆ ಬಂದಳಂತೆ. ನೋಡಿದ್ರೆ ವೃದ್ಧ ದಂಪತಿಗಳಿಬ್ಬರು ಒಬ್ಬ ಹುಡುಗನನ್ನು ಇದಿರಿನಲ್ಲಿ ಮಲಗಿಸಿಟ್ಟು ಅಳತಾ ಆಯ್ತಾರೆ. ಏನಾಗಿತ್ತು, ಏನಾಗಿದೆ ಅಂತ ಅವರಲ್ಲಿಯೇ ಹೋಗಿ ಇವಳು ಕೇಳಿದ್ಲಂತೆ. ಕೇಳಿದ್ದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡುವುದನ್ನು ಬಿಟ್ಟು ಆ ವೃದ್ಧ ದಂಪತಿಗಳಲ್ಲಿ ಒಬ್ಬಳಾದ ಆ ಹೆಣ್ಣು, ತನ್ನ ಮಗನ ಸಾವಿಗೆ ಕಾರಣಾದಂತಹ ನೀನು ಉದ್ಧಾರ ಆಗದೇ ಹೋಗು ಅಂತ ಶಾಪ ಕೊಟ್ಟಿದೆ. ಮರುಕ್ಷಣವೇ ಇವಳ ಶಾಪ ಮುಗಿಯುವುದರಲ್ಲಿ ಆ ವೃದ್ಧನೂ ಶಾಪ ಕೊಟ್ಟಂತೆ. ತನ್ನ ಮಗನನ್ನು ಕೊಂದು ನಮಗೆ ಸಂತಾನಹೀನಳನ್ನಾಗಿ ಮಾಡಿದ, ನಿನಗೂ ಸಂತಾನ ಆಗದೇ ಹೋಗಲಿ ಅಂತ ಶಪಿಸಿ. ಅಲ್ಲ, ಇವಳು ನಿರಪರಾಧಿ ಅಲ್ವಾ? ಪ್ರಕರಣ ತಿಳಿಯುವಾಗ ಇವಳು ನಿರಪರಾಧಿ, ನಿನಗೆ ಯಾಕೆ ಶಾಪ ಹೊಡೆದ್ರು, ಪ್ರಕರಣ ಏನು ಅಂತ ಅವಳಲ್ಲಿಯೇ ಕೇಳಿದೆ. ಅವಳು ಆವಾಗ ಹೇಳಿದೆ, ಈ ಕೆಟ್ಟವಳು ಶೂರ್ಪನಕೆ ಇವಳನ್ನು ಹಿಂಬಾಲಿಸಿ ಹೋದವಳು ಬೆನ್ನು ಬಿಟ್ಟು ಅಡ್ಡದಾರಿಯಲ್ಲಿ ಹೋಗಲಿಲ್ಲ, ಹೋದವಳು ನೇರ ಆ ಬ್ರಾಹ್ಮಣರ ಮಗನನ್ನು ಕಂಡಳಂತೆ. ಆ ಯುವಕನನ್ನು ಗಂಡು ಅನ್ನುವರನ್ನ ಕಂಡ್ರೆ ಕಂಡರೆ ಅವಳು ಕೈ ಕಾಲು ಬಿಡ್ತಾಳೆ. ಖಂಡಿತ ನಮ್ಮ ತಂಗಿ ಹೇಳಲಿಕ್ಕೆ ಉಪಾಯ ಇಲ್ಲ, ಅನುಭವಿಸ್ಲಿಕ್ಕಾಗುವುದಿಲ್ಲ. ಕೇಳಿದವರಲ್ಲಿ ಪರಿಚಯಕ್ಕಿಷ್ಟು ಹೇಳದೇ ಇದ್ರೆ ಉಪಾಯ ಇಲ್ಲ. ತಕ್ಕನವೇ ಹೋಗಿ ಅವನಲ್ಲಿ ಕೇಳಿದ್ಲಂತೆ. ಅವ ಒಪ್ಪಲಿಲ್ಲ, ನಿಷ್ಠಾವಂತ ಗಂಡುಗಳು ಹಾಗೆಲ್ಲ ಒಪ್ಪುತ್ತಾರ, ನಮಗೆ ನಿಮಗೆ ಅನುಭವ ಹೊಸ ಏನಿಲ್ಲ. ಹೋಗಿ ಹಠ ಹಿಡಿದ್ಲಂತೆ, ಕೇಳಲಿಲ್ಲ ಅವ. ಕೇಳದೇ ಇದ್ದ ಕ್ಷಣ ಹೋಗಿ ಆತನನ್ನ ಬಿಗಿದಪ್ಪಿ ಇವಳ ಅಪ್ಪುಗೆಗೆ ಸಿಕ್ಕಿದ.